సంతతం చింతయేనంతమంతకాలే విశేషత నైవోదాపుర ఘణం తోపం ఎప్పుడా నామజాదయ. ಶಾಸ್ತ್ರಗಳಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಪುನಃ ಪುನಃ ಇಲ್ಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಯಾಕೆ ಅದನ್ನು ಹೇಳ್ತಾರೆ? ನಾವು ಎಲ್ಲ ಕಾರ್ಯಗಳನ್ನು ಯಾವ ಪ್ರೇರಣೆಯಿಂದ ಮಾಡ್ತೀವಿ? ಸಹಜವಾಗಿ ಮಾಡ್ತೀವಿ. ಊಟವನ್ನು ಮಾಡುವಂತ ಯಾರು ನಮ್ಗೆ ಹೇಳಬೇಕಾಗಿಲ್ಲ. ಹಸಿವೆ ಆದಾಗ ಊಟ ಮಾಡ್ತೀವಿ. ಶ್ರಮವಾದಾಗ ನಿದ್ರೆ ಮಾಡುವಂತ ಯಾರು ನಮ್ಗೆ ಉಪದೇಶವನ್ನು ಮಾಡಬೇಕಾಗಿಲ್ಲ. ಸಹಜವಾಗಿ ದೇಹ ತಾನಾಗೆ ನಿದ್ರೆಯನ್ನು ಮಾಡುವುದಕ್ಕಾಗಿ ಪ್ರವೃತ್ತವಾದ. ಬಾಯಾರಿಕೆಯಾದಾಗ ನೀರು, ಬದುಕುವುದಕ್ಕಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ. ಈ ವಿಧವಾದ ಈ ವ್ಯಾಪಾರಗಳಿಗೆ ಯಾವುದರ ಶಾಸ್ತ್ರದ ಚೋದನ ಪ್ರೇರಣೆ ಅಂತ ಅನ್ನೋದು ಬೇಕಿಲ್ಲ. ಆದರೆ ಕೆಲವುದಕ್ಕೆ ಮಾತ್ರ ಇದು ಶಾಸ್ತ್ರಗಳ ಪ್ರೇರಣೆ ಅಂತ ಅನ್ನೋದು ಬೇಕು. ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ, ಎಲ್ಲ ವ್ಯಾಪಾರವನ್ನು ಮಾಡುವಾಗ ನಾವು ಸಮಯವನ್ನು ತೆಕ್ಕೊಂಡು ಮಾಡ್ತೇವೆ. ಇದಕ್ಕಿಷ್ಟಿಷ್ಟು ಸಮಯ ಅಂತ ನಾವು ರಿಸರ್ವ್ ಮಾಡಿರ್ತೇವೆ. ಸ್ನಾನಕ್ಕೆ, ಊಟಕ್ಕೆ, ಅಥವಾ ಆಫೀಸಿಗೆ, ಅಥವಾ ಮನೆ ಕೆಲಸಕ್ಕೆ, ಅಥವಾ ಸಂಸಾರಕ್ಕಾಗಿ ಅಂತ ಎಲ್ಲ ಸಮಯವನ್ನು ನಾವು ಇಟ್ಕೊಳ್ತೇವೆ. ದೇವರ ಪೂಜೆಗೂ ಸಮಯ ಇಟ್ಕೊಳ್ತೇವೆ. ಆ ಸಮಯದಲ್ಲಿ ಪೂಜೆ ಆದರೆ ಆದಾಗೆ, ಇಲ್ಲ ಅಂದರೆ ಲೋಪ. ಇದು ಭಗವಂತನ ಕಾರ್ಯ ಮಾಡುವುದಕ್ಕಾಗಿ ಅದಕ್ಕೆ ಹೇಳ್ತೇವೆ. ಹಾಗಾದ್ರೆ ಏನಿದೆ? ದೇವರ ಕಾರ್ಯಗಳು ಮಾಡೋದಕ್ಕಾಗಿಯೂ ನಮಗೆ ಬೇಕಲ್ಲ, ಹೊತ್ತು ಬೇಕು ಅಂತಂದಾಗ ಹೊತ್ತಿಲ್ಲ ಅಂತ ಹೇಳ್ತಾರೆ. ಭಗವಂತನ ಕಾರ್ಯಕ್ಕೆ ಮಾತ್ರ ಹೊತ್ತಿಲ್ಲ, ಉಳಿದೆಲ್ಲ ಕಾರ್ಯಗಳಿಗೆ ಹೊತ್ತು ಅನ್ನೋದು ಸಮಯ ಅಂತ ಅನ್ನೋದು ನಮಗೆ ಸಿಗುತ್ತೆ. ಅದಕ್ಕೆ ಪುರುಸೊತ್ತಿಲ್ಲ ಅಂತ ನಾವು ಅಂತಿರ್ತೀವಿ. ಈ ಶಬ್ದ ಪ್ರಯೋಗ ಮಾಡಿ ಏನು ಮಾಡ್ತೀವಿ? ನಮ್ಗೆ ಪುರುಸೊತ್ತೇ ಇಲ್ಲ, ಏನೂ ಸಿಗ್ತಾ ಇಲ್ಲ. ನಿಜವಾಗಿ ಪುರುಸೊತ್ತಿಲ್ಲ. ಪುರುಸೊತ್ತು ಅಂದರೆ ಪುರುಸೊತ್ತು ಪುರುಸೊತ್ತು ಅಂತ ಅಂತೀವಿ. ಪುರು ಅಧಿಕವಾದ ಸು ಹೊತ್ತು, ಒಳ್ಳೆಯ ಹೊತ್ತುವೆ. ದೇವರ ಕೆಲಸ ಮಾಡಬೇಕಾದ್ರೆ ಪುರು ಅಧಿಕವಾಗಿ ಸು ಹೊತ್ತು ಪುರುಸೊತ್ತು ಅಂತನ್ನೋದು ಅದು ಹಾಗೆ ಬಂದ್ಬಿಟ್ಟು. ದೇವರ ಕೆಲಸಕ್ಕೆ ಮಾತ್ರ ಒಳ್ಳೆಯ ಕಾಲ ಅಂತನ್ನೋದು ನಮಗೆ ಪ್ರಕ್ತವಾಗುವುದಿಲ್ಲ. ಎಲ್ಲದಕ್ಕೂ ಸಿಗ್, ಎಲ್ಲದಕ್ಕೂ ರಿಸರ್ವ್ ಮಾಡಿಕೊಂಡು ಎಲ್ಲದಕ್ಕೂ ವ್ಯವಸ್ಥೆ ಆಗ, ದೇವರ ಕೆಲಸ ಮಾತ್ರ ನಮಗೆ ಹಿಂದೆ ಅದಕ್ಕೆ ಹೇಳ್ತಾರೆ. ಹೇಗಿರಬೇಕು ದೇವರ ಕಾರ್ಯ ಅಂತಂದರೆ, ಯಾವ ವಿಧಿ ಬೇಕಾಗಿಲ್ಲ, ಎಲ್ಲ ಕಾರ್ಯಗಳಲ್ಲಿ ದೇವರ ಸ್ಮರಣೆ ಮಾಡಬಹುದು. ನಾವು ಮಾಡುವ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮಾಡುವ ಎಲ್ಲ ವ್ಯಾಪಾರಗಳಲ್ಲಿ ಭಗವಂತನ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಅಂತ ಹಾಡುಗಳಿವೆ. ಏಳುವಾಗ, ಕೂಡುವಾಗ, ಮಲಗುವಾಗ, ಮಾತನಾಡುವಾಗ, ಊಟವನ್ನು ಮಾಡುವಾಗ ಸರ್ವತ್ರ ಭಗವಂತನ ಸ್ಮರಣೆ ಮಾಡಬಹುದು. ನಾಮಗಳು, ಹೆಸರುಗಳು, ರೂಪಗಳ ವಿಶೇಷಗಳ ಜ್ಞಾನವಾಗದೇ ಇದ್ದರೂ ಕೂಡ ನಾಮಿಲ್ಲ, ಸದಾ ಭಗವಂತನ ಚಿಂತನವನ್ನು ಮಾಡ್ತಾ ಇರಬೇಕು ಅಂತಂದರೆ ಅದು ನಮಗೆ ನಿಜವಾಗಿ ಶ್ರೇಷ್ಠವಾದ ಕಾಲ ಅಂತನ್ನೋದು ನಮಗೆ ಸಿಕ್ಕಂತೆ ಅಂತನ್ನೋದನ್ನು ಶಾಸ್ತ್ರ ಹೇಳಿಕೊಡ್ತಾ ಇದೆ. ಹಾಗಾಗಿ ಭಗವಂತನ ಸ್ಮರಣೆಗೆ ಯಾವ ನಿರ್ಬಂಧವಿಲ್ಲ. ಉಳಿದೆಲ್ಲ ಕೆಲಸಗಳಿಗೆ ಇನ್ನೊಬ್ಬರ ಅಪೇಕ್ಷೆ ಇದೆ. ನಾವು ಅಡಿಗೆ ಊಟ ಮಾಡಬೇಕಾದ್ರೆ ಒಬ್ಬರು ಅಡಿಗೆ ಮಾಡುವವರೊಬ್ಬರು ಬೇಕು. ನಿದ್ರೆಯನ್ನು ಮಾಡಬೇಕಾದ್ರೆ ಹಾಸಿಗೆ ಅವ್ರು ಬೇಕು. ಇನ್ನು ಎಲ್ಲಾದರೂ ಓಡಾಡಬೇಕು ಅಂದರೆ ವಾಹನ ಅಂತನ್ನೋದು ಬೇಕು. ಇನ್ನು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾವು ಪರಾವಲಂಬಿ, ಇನ್ನೊಬ್ಬರ ಅಪೇಕ್ಷೆ ಇದೆ. ಅವರಿಲ್ಲದೆ ಇದ್ದರೆ, ಅವ್ರ ಹೆಲ್ಪ್ ಇಲ್ಲದೆ ಇದ್ದರೆ, ಅವ್ರ ಸಹಕಾರ ಇಲ್ಲದೆ ಇದ್ದರೆ ನಮಗೆ ಸಾಧ್ಯವಿಲ್ಲ. ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು. ಶ್ವಾಸೋಚ್ಛ್ವಾಸವನ್ನು ಮಾಡಬೇಕಾದ್ರೆ ಯಾವ ಸಹಕಾರ ಬೇಕಾಗಿಲ್ಲ. ನಮ್ಮ ಕಡೆ ನಾವು ಮಾಡ್ತೀವಿ. ಯಾರು ನೀ ಬಾ, ನೀ ಇದ್ರೆ ನಾನು ಶ್ವಾಸೋಚ್ಛ್ವಾಸ ಮಾಡ್ತೀನಿ ಅಂತ ನಾವು ಅವರಿರಲಿ ಇಲ್ಲದೆ ಹೋಗಿ. ಅದು ಹೇಗೆ ನಿತ್ಯದಲ್ಲಿ ಆ ಕ್ರಿಯೆ ಅಂತ ಅನ್ನೋದು ನಡೀತದೆ. ಹಾಗೆ ದೇವರ ಸ್ಮರಣೆಗೆ ಯಾರ ಅಪೇಕ್ಷೆ ಇಲ್ಲ. ಗಟ್ಟಿಯಾಗಿ ಎನ್ನಬೇಕಾದರೆ ಧ್ವನಿ ಬೇಕು. ಮೂಕನು ಭಗವಂತನ ಸ್ಮರಣೆಯನ್ನು ಮಾಡಬಹುದು. ಆಮೇಲೆ ಅಂಧನೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಬಹುದು. ಬಧಿರ ಕಿವುಡನಾದವನು ಭಗವಂತನ ಸ್ಮರಣೆ ಮಾಡಬಹುದು. ಕಾಲಿಲ್ಲದೇ ಇದ್ದವನು ಭಗವಂತನ ಸ್ಮರಣೆ ಮಾಡಬಹುದು. ಒಂದು ಸ್ಮರಣೆ ಮಾಡಲಿಕ್ಕೆ ಮನಸ್ಸು ಹೊಂದಿದ್ರೆ ಸಾಕು. ಉಳಿದ ಯಾವ ಇಂದ್ರಿಯಗಳು ಅವು ಇಲ್ಲದೇ ಇದ್ದರೂ ಮನಸ್ಸು ಒಂದು ಇತ್ತು ಅಂತಂದರೆ ಅವನು ಭಗವಂತನ ಸ್ಮರಣೆ ಮಾಡಬಹುದು. ಅದರಿಂದಾಗಿ ಭಗವಂತನ ಸ್ಮರಣೆ ಭಾಳ ಕಷ್ಟ ಅಂತ ನಾವು ಅಂದುಕೊಂಡಿದ್ದೆ. ಆದರೆ ಅದರಷ್ಟು ಸುಲಭವಾಗಿರ್ತಕ್ಕಂತಹ ಇನ್ನೊಂದು ಯಾವ ಕಾರ್ಯವಿಲ್ಲ. ಬಹಳ ಸುಲಭವಾಗಿದೆ. ಅಷ್ಟೇ ನಮಗೆ ಅದು ಅಭ್ಯಾಸವಿಲ್ಲದೆ ಇದ್ದುದರಿಂದಾಗಿ ನಮಗೆ ಕಠಿಣ ಅಂತ ಅನ್ನಿಸ್ತಾ ಇದೆ. ಎಂತೆಂಥ ಕಠಿಣವಾದ ಕಾರ್ಯವನ್ನು ನಾವು ಮಾಡ್ತೇವೆ.
ಎಷ್ಟು ಭಾರವಾದ ವಸ್ತುವನ್ನು ಹೋರ್ತೇವೆ, ಎಷ್ಟೋ ಕಠಿಣವಾದ ಸಮಸ್ಯೆಯನ್ನು ನಾವು ಗಂಟೆ ಎರಡು ಗಂಟೆ ಅಥವಾ ದಿನಗಳಲ್ಲಿ ನಾವು ಅದರ ಪರಿಹಾರವನ್ನು ಮಾಡಿ ಪರಿಷ್ಕಾರವನ್ನು ಮಾಡಿ ಅದರೊಳಗೆ ನಾವು ಮುಂದೆ ಬರ್ತೇವೆ. ಅಷ್ಟೇ ಸುಲಭವಾಗಿರ್ತಕ್ಕಂತಹ ಭಗವಂತನ ಸ್ಮರಣೆ ಮಾತ್ರ ನನ್ನದು ಏನಾಗಿದೆ ಅಷ್ಟು ದೂರದ ವಸ್ತುವಾಗಿ ಬಿಟ್ಟಿದೆ, ಸಾಧ್ಯವೇ ಇಲ್ಲ ಅಂತಲೂ ಹಾಗೆ ಅದಕ್ಕೆ ಹೇಳ್ತಾರೆ. ಹಾಗೆಲ್ಲ ಇಲ್ಲ, ಸದಾ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಯಾರ ಅಪೇಕ್ಷೆ ಬೇಕಿಲ್ಲ. ರಾಮ ಕೃಷ್ಣ ಗೋವಿಂದ ಅಂತ ಅನ್ಬೇಕಾದ್ರೆ ಯಾರು ಬೇಕು? ಬಹಳ ಓದು ಬರಬೇಕಂತೇನಿಲ್ಲ, ಬಹಳ ಶಾಸ್ತ್ರಜ್ಞಾನ ಬಂದರೆ ಹೆಚ್ಚಿನ ಅನುಸಂಧಾನ ಬರುತ್ತೆ. ಆದರೆ ಸ್ಮರಣೆಗೆ ಸ್ವಲ್ಪ ನಮಗೆ ಜ್ಞಾನವಿದ್ದರೂ ಕೂಡ ಎಚ್ಚರಿಕೆ ಇದ್ದರೂ ಚಿಂತನೆ ಮಾಡಬಹುದು. ನಮಗೆ ಸಂಗೀತವಿಲ್ಲದೆ ಇದ್ದರೆ ಹಾಡು ಹಾಡಲಿಕ್ಕೆ ಬರೋದಿಲ್ಲ, ದೇವರ ಸ್ಮರಣೆಗೆ ಸಂಗೀತ ಬೇಕಾಗಿಲ್ಲ. ಸಾಹಿತ್ಯವಿರಲಿಲ್ಲ ಅಂತಂದರೆ ಜನರನ್ನು ರಂಜನೆ ಮಾಡಲು ಸಾಧ್ಯವಿಲ್ಲ, ದೇವರ ಸ್ಮರಣೆಗೆ ಸಾಹಿತ್ಯ ಬೇಕಾಗಿಲ್ಲ. ಇನ್ನು ಬಲ ಬೇಕಾಗಿಲ್ಲ, ಯಾವುದೇ ವಿಧವಾಗಿರ್ತಕ್ಕಂತಹ ನಮ್ಮ ಉಪಯೋಗವಾಗದೇ ಇದ್ದರೂ ಸದಾ ಭಗವಂತನ ಚಿಂತನವನ್ನು ಮಾಡಲಿಕ್ಕೆ ನಮಗೆ ಅತ್ಯಂತ ಸುಲಭವಾಗಿರುವ ದಾರಿ ಸ್ಮರಣೆ, ನಾಮಸ್ಮರಣೆ. ಮನಸ್ಸು ಒಂದು ಇದ್ದರೆ ಸಾಕು, ಮನಸ್ಸು ನಾವು ಕೊಂಡುಕೊಳ್ಳಬೇಕಾದದ್ದಿಲ್ಲ, ದೇವರೇ ಕೊಟ್ಟಿದ್ದ, ಭಗವಂತನೇ ಕೊಟ್ಟು ಕಳಿಸಿದ್ದ. ದೇವನ್ನು ಕೊಟ್ಟಾಗ ಮನಸ್ಸನ್ನು ಕೊಟ್ಟು ಕಳಿಸಿಬಿಟ್ಟ, ಎಲ್ಲ ಅವಯವಗಳನ್ನು ಕೊಟ್ಟು ಕಳಿಸಿದ್ದಾನೆ, ಎಲ್ಲವನ್ನು ಅವನು ಕೊಟ್ಟಿದ್ದಾನೆ. ಕೇವಲ ಭಗವಂತನ ಚಿಂತನದಲ್ಲಿ ಮಾತ್ರ ನಮ್ಮ ಒಂದು ಮನಸ್ಸನ್ನು ನಾವು ಹಾಕಿದರೆ ಅತ್ಯಂತ ಸುಲಭವಾದ ಉಪಾಯ. ಆದರೆ ಯಾವುದು ಸುಲಭವೋ ಅದೇ ಯಾರಿಗೂ ಸಿಕ್ಕಿಲ್ಲ, ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಎಷ್ಟು ವಿಚಿತ್ರ, ಹೇಳಬಹುದು ಕೇಳಬಹುದು ಅಥವಾ ಇನ್ನೇನಾದರೂ ಮಾಡಬಹುದು, ನಿರಂತರ ಸ್ಮರಣೆ ಮಾತ್ರ ಬರುತ್ತೆ. ಅದಕ್ಕಾಗಿಯೇ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಸಂತತಂ ಚಿಂತಯ ಇನಂ ತಂ ಆ ಪರಮಾತ್ಮನನ್ನು ಯಾವಾಗಲೂ ಭಗವಂತನ ಚಿಂತನೆಯನ್ನು ಮಾಡಬೇಕು. ಸಂತತಂ ಚಿಂತಯ ಇನಂ, ಅವನು ಸ್ವಾಮಿ, ಇನ ಅಂದರೆ ಸ್ವಾಮಿ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿದೇವ ಚ, ಸದಾ ಭಗವಂತನ ಚಿಂತನವನ್ನು ಮಾಡೋದಕ್ಕೆ ಯಾವ ವಿದ್ಯೆ ಬೇಕಾಗಿಲ್ಲ, ಕುಲ ಬೇಕಾಗಿಲ್ಲ, ವಯಸ್ಸು ಬೇಕಾಗಿಲ್ಲ, ರೂಪ ಬೇಕಾಗಿಲ್ಲ, ಧನ ಬೇಕಿಲ್ಲ ಅಂದರೆ ಬೇಕಿಲ್ಲ, ಬೇಡ ಅಂತ ಅರ್ಥವಲ್ಲ, ಅದಿಲ್ಲದೇ ಇದ್ರೆ ಈ ಕೆಲಸ ನಡೆಯೋದಿಲ್ಲ ಅಂತ ಇಲ್ಲ. ಯಾವುದು ಇಲ್ಲದೇ ಇದ್ರೂ ಕೂಡ ಭಗವಂತನ ಚಿಂತನ ಅಂತ ಅನ್ನೋದು ನಿರಂತರವಾಗಿ ಸಾಧ್ಯವಿದೆ. ಆದ್ದರಿಂದಾಗಿ ಭಗವಂತನ ಚಿಂತನವನ್ನು ಸರ್ವಕಾಲ ಭಗವಂತನ ರೂಪದೇ ಹಾಗೆ ಇದೆ. ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಂದೆಲ್ಲ ಒಂದು ವ್ಯಾಪಾರವನ್ನು ಮಾಡ್ತೇವೆ, ಎಲ್ಲ ವ್ಯಾಪಾರಗಳಲ್ಲಿ ಭಗವಂತನ ಚಿಂತನವನ್ನು ಮಾಡುವುದಕ್ಕಾಗಿ ಭಗವಂತನ ಲೀಲೆಗಳು ರೂಪಗಳು ಅವತಾರಗಳನ್ನು ಭಗವಂತ ತೆಗೆದುಕೊಂಡಿದ್ದಾನೆ, ಅವನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿಕೊಟ್ಟಿಲ್ಲ. ಜ್ವರ ಬಂದಾಗ ಭಗವಂತನ ಸ್ಮರಣೆ, ಸಂತೋಷವಾದಾಗ ಭಗವಂತನ ಸ್ಮರಣೆ, ಕಷ್ಟದಲ್ಲಿ ಇರುವಾಗ, ಇನ್ನು ನಿದ್ರೆ ಮಾಡ್ತಾ ಇರುವಾಗ ನಮ್ಗೆ ನಿದ್ರೆ ಬರ್ತಾ ಇಲ್ಲ ಅದಕ್ಕೂ ಭಗವಂತನ ಚಿಂತನೆ ಮಾಡಿ, ಎಚ್ಚರವಾಗುವುದಕ್ಕೂ ಭಗವಂತನ ಚಿಂತನೆ ಮಾಡಿ, ಇದೇನು ವಿಚಿತ್ರ. ಎಚ್ಚರವಾಗಬೇಕಂದ್ರೂ ಭಗವಂತನ ಚಿಂತನೆ, ನಿದ್ರೆ ಮಾಡಬೇಕಂದ್ರೂ ಭಗವಂತನ ಚಿಂತನೆ, ಎಲ್ಲ ಕಾಲದಲ್ಲಿ ಭಗವಂತನ ಚಿಂತನೆ ಮಾಡುವುದಕ್ಕೆ ಶಾಸ್ತ್ರಗಳು ಹೇಳಿವೆ. ಭಗವಂತ ಅನೇಕ ಅವತಾರಗಳನ್ನೇ ಅದಕ್ಕಾಗಿ ತೆಗೆದುಕೊಂಡಿದ್ದಾರೆ. ಸ್ಮೃತಿ ಕೀರ್ತನ ಪ್ರಣತಿ ಬಿರು ವಿಮುಕ್ತಗೆ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತ. ಭಗವಂತನ ಸ್ಮರಣ ಕೀರ್ತನ ಇವುಗಳನ್ನು ಮಾಡುವುದಕ್ಕಾಗಿಯೇ ಭಗವಂತ ಎಲ್ಲ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಅವನೆಷ್ಟು ದಶಾವತಾರಗಳು, ವಿಶೇಷವಾಗಿ 24 ರೂಪಗಳು, ಪಕ್ಷಿಯಾದಿ ರೂಪಗಳು, ಎಲ್ಲೋ ಭಗವಂತನ ಅವತಾರಗಳು ನಮಗಾಗಿನೇ ಇವೆ. ದೇವರು ತನಗಾಗಿ ಯಾವ ಅವತಾರವನ್ನು ಎತ್ತಿಲ್ಲ, ಯಾಕೆಂದರೆ ಅವನಿಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೇವಲ ಸ್ಮೃತಿ ಕೀರ್ತನ ಪ್ರಣತಿ ವಿಮುಕ್ತಯೇ, ಅವನ ಸ್ಮರಣ, ಅವನ ಕೀರ್ತನ, ಅದರಿಂದ ನಮಗೆ ಸದ್ಗತಿ ಮೋಕ್ಷ ಅದಾಗುವುದಕ್ಕಾಗಿ ಯಾತಿ ಅಯಂ ಅನೇಕ ರೂಪ. ಭಗವಂತ ಅನೇಕ ರೂಪಗಳನ್ನು ಅವತಾರಗಳನ್ನು ಎತ್ತಿದ್ದಾನೆ. ಆದ್ದರಿಂದ ಅದಂತ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅದನ್ನೇ ಮಲಗುವಾಗ, ಏಳುವಾಗ, ಕೂಡುವಾಗ, ಆಕರಿಸುವಾಗ, ಮಕ್ಕಳ ಜೊತೆ ಆಟವನ್ನು ಆಡುವಾಗ, ಸರ್ವತ್ರ ನೋಡಿ ಭಗವಂತನ ಚಿಂತನೆಗೆ ಕಾಲ ದೇಶದ ನಿರ್ಬಂಧವಿಲ್ಲ, ಕಾಲ ದೇಶಗಳ ನಿರ್ಬಂಧವಿಲ್ಲ, ವ್ಯಕ್ತಿಯ ನಿರ್ಬಂಧವಿಲ್ಲ. ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ನಮಗೆ ಅನಾನುಕೂಲತೆ ಅಂತಲೂ ಇಲ್ಲ ಅನ್ನೋದಕ್ಕಾಗಿ ಬಾಯ್ಬೇಕು, ಚಿಂತನೆ ಮಾಡುವುದಕ್ಕಾಗಿ, ನೆನಪಿಸಿಕೊಳ್ಳುವುದಕ್ಕಾಗಿ ಇರಬೇಕಾಗಿ. ಎಲ್ಲ ಕಾಲದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡಬಹುದು. ಆದ್ದರಿಂದಲೇ ಅಷ್ಟು ಉತ್ತಮವಾಗಿರುವ ಸಾಧನೆ ಅಂತ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಅದು ಇವತ್ತು ಅಷ್ಟು ಸುಲಭವಾದದ್ದು ಎಲ್ಲರಿಗೂ ಅತ್ಯಂತ ಕಠಿಣವಾಗಿರುವ ಕಾರ್ಯ ಅಂತ ಇದೆ. ಅದಕ್ಕೆ ಹೇಳ್ತಾರೆ ಯಾರಾದರೂ ಮಾಡಬಹುದು, ಸಂತತಂ ಚಿಂತ ಇದೆ.
ಭಾಗವತದಲ್ಲಿ ಹೇಳಿದ್ದಾರೆ. ಸಾರ್ವಭೌಮ ವ್ರತ ಅಂತ ಕರೆದಿದ್ದಾರೆ. ಸಾರ್ವಭೌಮ ವ್ರತ ಅಂದ್ರೆ ಏನು? ಸಾರ್ವಭೌಮ ಅಂತ ಅರ್ಥವಲ್ಲ, ಸರ್ವ ಭೂಮಿ, ಯಾವ ಭೂಮಿಯ ಯಾವ ದೇಶದ ನಿರ್ಬಂಧವೂ ಇಲ್ಲ. ನಿಮಗೆ ಕೇಳಿದರೆ ಆಶ್ಚರ್ಯವಾಗ್ತದೆ, ಮನುಷ್ಯನ ಸಹಜವಾಗಿರುವ ಶಾರೀರಿಕವಾಗಿರುವ ಈ ನೇಚರ್ ಕಾಲು ಅದು ಇದು ಆಗ್ತಾ ಇರುವಾಗಲೂ ಭಗವಂತನ ಚಿಂತನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾತಃ ಕಾಲ ಎದ್ದ ತಕ್ಷಣ ಶರೀರ ಶುದ್ಧಿಗಾಗಿ ಮಾಡಿಕೊಳ್ಳುವ ಏನು ಶೌಚಾದಿಗಳು ಇವೆ, ಆ ಕಾಲದಲ್ಲೂ ಕೇಶವಾದಿ ರೂಪಿಯಾದ ಪರಮಾತ್ಮನ ಚಿಂತನವನ್ನು ಮಾಡಬೇಕು, ಅದರಿಂದಾಗಿ ಶರೀರ ಶುದ್ಧವಾಗುತ್ತದೆ ಎಷ್ಟು ಹೇಳಿದ. ಎದ್ದ ತಕ್ಷಣ ಮಲಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಚಿಂತನೆ ಮಾಡಬೇಕು, ಇವತ್ತು ನಾನು ಮಾಡುವ ದೇವರ ಪೂಜೆಗೆ ಅಥವಾ ಇನ್ಯಾವುದೇ ದೇವರಿಗಾಗಿ ಮಾಡುವ ನೈವೇದ್ಯಕ್ಕಾಗಿ ಸಿದ್ಧ ಮಾಡುವ ಅಡಿಗೆ ಅಥವಾ ಎಲ್ಲ ಕಡೆಗೆ ಉತ್ತಮವಾದ ಕ್ಷೇತ್ರಗಳಲ್ಲಿ ಓಡಾಡುವುದಕ್ಕಾಗಿ ನನ್ನ ಶರೀರದೊಳಗಿರುವ ಎಲ್ಲ ಹೊಲಸು ಕಶ್ಮಲ ಮಲವೆಲ್ಲ ಹೊರಟು ಹೋಗಿ ಶರೀರ ಶುದ್ಧವಾಗಿದೆ, ಇದನ್ನು ದೇವರ ಕೈಂಕರ್ಯ ದೇವರ ಸೇವೆಗಾಗಿ ನಾನಿದನ್ನು ಒಪ್ಪಿಸ್ತಾ ಇದ್ದೇನೆ ಅಂತ ಆ ಕಾಲದಲ್ಲಿಯೂ ಕೂಡ ಭಗವಂತನ ಚಿಂತನವನ್ನು ಹೇಳಿದ್ದಾರೆ. ಅಂದರೆ ದೇಶಕಾಲಗಳ ಒಂದು ವ್ಯವಸ್ಥೆ ಅಥವಾ ಒಂದು ರಿಸರ್ವೇಷನ್ ಅನ್ನೋದು ಇಲ್ಲ, ಸರ್ವ ಭೂಮಿಯಲ್ಲಿ ಮಾಡುವ ವ್ರತ. ಆದ್ದರಿಂದಾಗಿ ಹರಿನಾಮ ಸ್ಮರಣೆ ಅಂತ ಅನ್ನೋದು ಸಾರ್ವಭೌಮ ವ್ರತ ಅಂತ ಕರೆದಿದ್ದಾರೆ. ಇಂಥ ಉತ್ತಮವಾದ ಭಗವಂತನ ಚಿಂತನ, ಅದರಲ್ಲಿಯೂ ಒಳ್ಳೆಯ ಕರ್ಮವನ್ನು ಮಾಡುವಾಗಲಂತೂ ನಿರಂತರ ಭಗವಂತನ ಚಿಂತನೆ ಮಾಡಬೇಕು. ಉಪನಯನ, ವಿವಾಹ, ಉತ್ಸವ, ಇನ್ಯಾವುದೇ ಸತ್ಕರ್ಮಗಳು, ಇಂತಹ ಗೃಹ ಪ್ರವೇಶಾದಿ ಕರ್ಮಗಳಲ್ಲಿ ಭಗವಂತನ ಚಿಂತನೆ ಅನ್ನೋದು ಮಾಡಬೇಕು.